ಪ್ರತಿಭಟನೆಗೆ ಜಗ್ಗುವವನು ನಾನಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಏನೇನು ಅವ್ಯವಹಾರ ನಡೀತಾ ಇದೆ ಅಂತ ನನಗೆ ತಿಳಿದಿದೆ, ಎಲ್ಲವನ್ನ ಬಯಲಿಗೆಳೆಯುತ್ತೇನೆ ಅಂತ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನ್ನ ವಿರುದ್ಧ ಪ್ರತಿಭಟನೆ ನಡೆಸಿ, ನನ್ನ ಪ್ರತಿಕೃತಿ ದಹಿಸಿ, ನಾನದಕ್ಕೆ ಬೇಸರ ಮಾಡ್ಕೊಳ್ಳೋದಿಲ್ಲ, ಬದಲಿಗೆ ಅದರಿಂದಾಗುವ ಕಸವನ್ನ ನಾನೇ ಸ್ವಚ್ಛಗೊಳಿಸುತ್ತೇನೆಂದು ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನನ್ನನ್ನ ಬದಲಾಯಿಸಬೇಕು ಎನ್ನುವ ಹೋರಾಟದ ಬಗ್ಗೆ ಮಾತನಾಡುತ್ತಾ ಡಿಕೆಶಿ, ಪ್ರತಿ ವರ್ಷ ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ನಡೀತಾ ಇದೆ. ಕಲಾವಿದರೆಂಬ ವೇಷವನ್ನ ತೊಟ್ಟವರು ಮಾಡುತ್ತಿರುವ ಅವ್ಯವಹಾರದ ಕೆಲಸವೆಲ್ಲ ನನಗೆಲ್ಲ ತಿಳಿದಿದೆ. ನಿರ್ದಿಷ್ಟ ಕಲಾವಿದರನ್ನ ಪರೋಕ್ಷವಾಗಿ ಉಲ್ಲೇಖಿಸಿ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿಜವಾದ ಕಲಾವಿದರ ಬದುಕು ಹಸನಾಗಬೇಕು ಎನ್ನುವುದು ನನ್ನ ಉದ್ದೇಶ. ಇಲಾಖೆಗಳ ಅಧಿಕಾರಿಗಳನ್ನ ಬೆದರಿಸಿ ವಿದೇಶ ಪ್ರವಾಸ ಮಾಡುವ ಡೋಂಗಿ ಕಲಾವಿದರ ಬಣ್ಣವನ್ನ ಬಯಲುಗೊಳಿಸುವ ಕಾಲ ಬಂದಿದೆ. ನನ್ನ ವಿರುದ್ಧ ಧಿಕ್ಕಾರ ಕೂಗುತ್ತಿರುವವರಿಗೆ, ನನ್ನ ಪ್ರತಿಕೃತಿ ದಹಿಸುತ್ತಿರುವವರಿಗೆ ನಾನು ಹೇಳೋದು ಇಷ್ಟೆ, ಧೈರ್ಯವಿದ್ದರೆ ನನ್ನ ಜೊತೆಗೆ ಚರ್ಚೆಗೆ ಬನ್ನಿ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ ಸಚಿವ ಡಿಕೆ ಶಿವಕುಮಾರ್ ಸವಾಲನ್ನ ಎಸೆದಿದ್ದಾರೆ. ಏನಿದು ವಿವಾದ? ವಿವಿಧ ಸಂಘ ಸಂಸ್ಥೆಗಳಿಗೆ ಸಾಂಸ್ಕೃತಿಕ ಚಟುವಟಿಕೆ ನಡೆಸಲು ಸರ್ಕಾರ ಹಿಂದಿನಿಂದಲೂ ಅನುದಾನ ನೀಡಿಕೊಂಡು ಬರುತ್ತಿತ್ತು, ಆದ್ರೆ ಇದರಲ್ಲಿ ಭಾರಿ ಅವ್ಯವಹಾರ ನಡೀತಾ ಇದೆ ಎನ್ನುವ ಆರೋಪವಿತ್ತು. ಈ ಹಿನ್ನೆಲೆಯಲ್ಲಿ ಅನುದಾನವನ್ನ ಸ್ಥಗಿತಗೊಳಿಸುವ ನಿರ್ಧಾರಕ್ಕೆ ಸರ್ಕಾರ ಬಂದಿತ್ತು. ಇದಕ್ಕೆ ಪರ್ಯಾಯವಾಗಿ ರಾಜ್ಯದ ಪ್ರತಿ ತಾಲೂಕುಗಳಲ್ಲೂ ಕರ್ನಾಟಕ ಸಂಸ್ಕೃತಿ ಹೆಸರಿನ ಅಡಿಯಲ್ಲಿ ಕಾರ್ಯಕ್ರಮ ನಡೆಸಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮುಂದಾಗಿತ್ತು. ತನಿಖಾ ಸಂಸ್ಥೆಗಳ ವರದಿಯ ಪ್ರಕಾರ ಕೆಲವೊಂದು ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ಸರ್ಕಾರದ ಅನುದಾನ ಪಡೆದು ಅವ್ಯವಹಾರ ಎಸಗಿರೋದು ಕಂಡುಬಂದಿದೆ.